ಸಿಂಹರಾಶಿ ನಿಮ್ಮ ಜಡತ್ವವು ಇವತ್ತಿನ ಲಾಭಕ್ಕೆ ತಡೆ ಉಂಟಾಗುವ ಲಕ್ಷಣವಿರುವ ದಿನ ನಷ್ಟವೋ ಅಥವಾ ಆರೋಗ್ಯದ ವ್ಯತ್ಯಾಸವೋ ಅಥವಾ ಮಾಡುವ ಕೆಲಸದಲ್ಲಿ ವಿಘ್ನವೋ ಆಯಾಸವೋ ಇತ್ಯಾದಿ ನಿಮ್ಮ ಇವತ್ತಿನ ದಿನದ ಶುಭ ಫಲಗಳಿಗೆ ಅಸಮಾಧಾನ ಮತ್ತು ತಡೆ ಉಂಟಾಗುವ ಲಕ್ಷಣವಿದೆ ಬಂಧುಗಳು ಮತ್ತು ಸ್ನೇಹಿತರು ಅಥವಾ ಪಾಲುದಾರರೊಂದಿಗೆ ಕಾರಣವಿಲ್ಲದೆ ಕಲಹ ನಡೆಯುವ ಯೋಗವೂ ನಿಮ್ಮಲ್ಲಿದೆ ಸಂಸಾರಿಕವಾದ ಅಸಮಾಧಾನದ ಘಟನೆಗಳೂ ನಡೆಯುವ ಸಾಧ್ಯವಿದೆ ಸಮಾಧಾನವಾಗಿ ವಿಚಾರ ಅವಲೋಕನವನ್ನು ಮಾಡಿ ನಿಮ್ಮನ್ನು ನೀವು ಈ ದಿನ ತೊಡಗಿಸಿಕೊಂಡದ್ದೇ ಆದರೆ ಈ ಅತೃಪ್ತದಿಂದ ಹೊರಗೆ ಬಂದು ತೃಪ್ತವಾಗುವ ಯೋಗ ಉಂಟಾಗುತ್ತೆ ಅದರಿಂದಾಗಿ ತಾವು ಈ ದಿನ ಮಾಡಬೇಕಾದ ಆರಾಧನೆ ಲಕ್ಷ್ಮೀನಾರಾಯಣ ಆರಾಧನೆ ಲಕ್ಷ್ಮೀನಾರಾಯಣ ಕ್ಷೇತ್ರದಲ್ಲಿ ದೇವರಿಗೆ ಯಾವುದಾದ್ರೂ ಇಷ್ಟಾರ್ಥವಾದಂತಹ ವಸ್ತ್ರ ದೇವರಿಗೆ ಅರ್ಪಣೆಯೋ ಫಲಪುಷ್ಪಾದಿಗಳನ್ನು ಅರ್ಪಣೆ ಮಾಡುವಂಥದ್ದು ಹತ್ತು ನಿಮಿಷ ದೇವರಿಗೆ ಧ್ಯಾನ ಮಗ್ಧರಾಗಿ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನೆ ಮಾಡುವುದು ಇದು ನಿಮ್ಮ ಇಷ್ಟಾರ್ಥಕ್ಕೆ ಶುಭವಾದ ಫಲವನ್ನು ಅನುಗ್ರಹಿಸುತ್ತೆ ಕನ್ಯಾರಾಶಿ ಲಾಭಪ್ರದವಾದ ದಿನ ಸಂತೃಪ್ತವಾದ ದಿನ ಆರೋಗ್ಯದ ವ್ಯತ್ಯಾಸವಿದ್ದರೂ ಬಿಡುವಿಲ್ಲದ ಕರ್ತವ್ಯ ದೂರ ದೂರ ಸ್ಥಳದಿಂದ ಹೊಸ ಹೊಸ ವಿಚಾರಗಳ ಬಗ್ಗೆ ಅವಲೋಕನ ಮಾಡುವಂತಹ ಅವಕಾಶವಿರುವ ದಿನ ಸಂತೃಪ್ತವಾದ ದಿನ ಕನ್ಯಾರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲಗಳು ಉಂಟಾಗುತ್ತೆ ತಾವು ಮಹಾಗಣಪತಿಯ ಆರಾಧನೆಯನ್ನು ಮನೆಯಲ್ಲಿ ಗಣಪತಿ ದೇವರ ಗರಿಕೆ ಅರ್ಚನೆಯನ್ನು ಉತ್ತಮವಾದ ಶ್ರದ್ಧಾಭಕ್ತಿಯಲ್ಲಿ ಮಾಡಿದ್ದೇ ಆದರೆ ಪೂರ್ಣ ಸಂತೃಪ್ತತೆಯನ್ನು ಪಡೆದುಕೊಳ್ಳುವ ಅವಕಾಶ ನಿಮ್ಮದಾಗುತ್ತೆ ತುಲಾರಾಶಿ ನಿಮಗೂ ಈ ದಿನ ವಿಶಿಷ್ಟವಾದಂತಹ ಸಂತೋಷದ ವಾರ್ತೆಗಳು ಹಾಗೆ ನಿಮ್ಮಲ್ಲಿ ಪ್ರಯತ್ನಕ್ಕೆ ಫಲವಾಗದೇ ಇರುವಂತಹ ವಿಷಯಗಳು ಅದು ಸಾರ್ಥಕವಾಗುವ ಅನುಭವಗಳು ಈ ದಿನ ನಿಮ್ಮ ಪಾಲಿಗಿದೆ ಬಂಧುಗಳೊಂದಿಗೆ ಹೊಸ ಕರ್ತವ್ಯಗಳನ್ನು ಮೇಲಾಧಿಕಾರಿಗಳ ಪ್ರಶಂಸೆಗಳನ್ನು ರಾಜಕೀಯ ವ್ಯಕ್ತಿಗಳಲ್ಲಿ ಹೊಸ ಬದಲಾವಣೆಗಳನ್ನು ಈ ದಿನ ಅನುಭವಿಸುವ ಸಾಧ್ಯವಿದೆ ಈ ದಿನ ತಾವು ಮಾಡಬೇಕಾದದ್ದು ಮಹಾ ಗಣಪತಿಯ ಸೇವೆಯೊಂದಿಗೆ ಮನೆಯಲ್ಲಿ ಮನೆಯವರ ಇಷ್ಟಾರ್ಥಕ್ಕೆ ಸಂಬಂಧಪಟ್ಟ ಇಷ್ಟವಾದ ವಸ್ತುಗಳನ್ನು ಕೊಟ್ಟು ಭಾವನಾತ್ಮಕವಾದ ಸಂತೋಷವನ್ನು ಪಡೆಯುವುದೇ ಇವತ್ತಿನ ಪರಿಹಾರ ವೃಶ್ಚಿಕ ರಾಶಿ ನಿಮಗೆ ಈ ದಿನ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಸಾಧ್ಯವಿದೆ ಉಷ್ಣ ಅಧಿಕವಾಗುವಂಥದ್ದು ಪಿತ್ತ ಅಧಿಕವಾಗುವಂಥದ್ದು ದೈಹಿಕ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಲಕ್ಷಣವಿರುವ ರಾಶಿ ಮಾಡುವ ಕರ್ತವ್ಯದಲ್ಲಿ ಆಸಕ್ತಿಹೀನತೆಯಾಗಿ ಕರ್ತವ್ಯದಲ್ಲಿ ಕುಂಠಿತವಾಗುವಂತಹ ಸಾಧ್ಯವೂ ಇದೆ ಆರ್ಥಿಕ ಸ್ಥಿತಿಯಲ್ಲಿ ಇವತ್ತಿನ ದಿನ ಅಧಿಕವಾದ ಲಾಭ ನಷ್ಟಗಳು ಕಾಣುವುದಿಲ್ಲ ಮೇಲಾಧಿಕಾರಿಗಳು ಮಾಡಿದಂತಹ ಹೇಳಿದಂತಹ ಕರ್ತವ್ಯ ನಿಮ್ಮಲ್ಲಿ ಮಾಡುವ ಅಸಾಧ್ಯಗಳು ಉಂಟಾಗಬಹುದು ಪ್ರಯಾಣದಿಂದ ಅಸಮಾಧಾನದ ಫಲಗಳು ಉಂಟಾಗಬಹುದು ಬಹುತೇಕವಾಗಿ ಈ ದಿನ ನಿತ್ಯ ಕರ್ಮಾಂಗಕ್ಕೆ ಅನುಗುಣವಾದಷ್ಟೇ ಕೆಲಸವನ್ನು ಮಾಡುವುದು ಒಳ್ಳೆಯದು ಹೊಸ ವ್ಯವಹಾರಗಳು ಈ ದಿನ ಶ್ರೇಯಸ್ಕರವಲ್ಲ ತಾವು ಮಾಡಬೇಕಾದಂತಹ ಪರಿಹಾರ ತಮ್ಮ ಯಾವುದಾದ್ರೂ ಬಂಧುಗಳ ಮಕ್ಕಳಿಗೆ ಬೇಕಾದಂತಹ ವಸ್ತ್ರ ಪುಸ್ತಕ ಪೆನ್ನು ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ತಮ್ಮ ವೈಯಕ್ತಿಕ ಬದುಕಿನ ಸಂತೃಪ್ತತೆಗಳು ಉತ್ತಮವಾಗುವ ಲಕ್ಷಣವಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ